ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ, ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ, ಅಲ್ಲಿ ಪೊಲೀಸ್ ಕರೀಲಿ, ಪೊಲೀಸ್ ಕರೀಲಿ, ಅವ್ರನ್ನ ತಗೊಳಕ್ ಹೇಳು ಒಳಗಡೆಗೆ, ಒಳಗಡೆ ಇರಿ, ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ, ಒಳಗಡೆ ಇರಿ. ಆ ಗೊತ್ತಾಗುತ್ತೆ ಅಮ್ಮ, ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ಯಾರು ಇದಾರೆ ಅವ್ರಿಗೆ ಹೇಳು, ಅಪ್ಪ ಜೈಲ್ಗೆ ಹೋದ್ರು, ಆಮೇಲಿಂದಪ್ಪ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು, ಇರೋ ಮರ ಎಲ್ಲ ಕತ್ತರಿಸಿದ್ರು, ಜೈಲ್ಗೆ ಹೋಗಿದ್ದಾರೆ, ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ. ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಇವಾಗ ನಿಮ್ಮನ್ನ ಅಲ್ಲೇ ಕಳಿಸ್ತೀನಿ. ಈಗ ನೀವು ಮರ ಕಡ್ದಿದ್ದೀರಿ, 10 ಲಕ್ಷ ರೂಪಾಯಿ ದುಡ್ಡು ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದೇರೆ ಜೈಲಿಗೆ ಕಳಿಸ್ತೀನಿ ಈಗಲೇ ನಾನು. ಆ 15 ನಿಮಿಷನೂ ಕೊಡೋದಿಲ್ಲ, 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಉಂಟು, ಇಲ್ದೇ ಜೈಲಿಗೆ ಕಳಿಸ್ತೀನಿ. ನೀವು ಕೋರ್ಟ್ನಲ್ಲಿ ಕೇಸ್ ನಡೀತಿರುವಾಗ ಹೇಳ್ದೆ ಕೇಳ್ದೆ ಯಾರ್ದು ಪರ್ಮಿಷನ್ ಇಲ್ದಲ್ಲೇ ಮರ ಕಡ್ದಿದ್ದೀರಿ, ಅದನ್ನ ಕಡ್ದಿದ್ದಾರೆ ಅಂತ ಅವ್ರು ಹೇಳಿದ್ರೆ ಇಲ್ಲ ಅಂತ ಸಾಧನೆ ಮಾಡಿದ್ರಿ, ಅದೆಲ್ಲ ಕತೆ ಬೇಡ. ಇಲ್ಲ ಅಂತ ಸಾಧನೆ ಮಾಡಿದಿರಿ, ಅಲ್ಲಿ ಹೋಗಿ ಒಬ್ರು ವಕೀಲರು ನೋಡ್ಕೊಂಬಂದಾರೆ ಕಡ್ದಾಕಿದ್ದಾರೆ ಅಂತ. ಬಿದ್ದಿರೋದಲ್ಲ ಅದು, ನೀವು ಹೇಳಿರೋದೆಲ್ಲ ಸುಳ್ಳು, ಬಿದ್ದಿರೋದು ಮುರಿದಿರೋದಲ್ಲ, ಕತ್ತರಿಸಿದ್ದಾರೆ. ಈ ಫೋಟೋ ನೋಡಿ, ಫೋಟೋ ನೋಡಿ, ಬಿದ್ದಿರೋದಲ್ಲ, ಕತ್ತರಿಸಿರೋದು. ನಾಚಿಕೆ ಕೆಲಸ ಇಲ್ದಲ್ಲೇ ಮಾಡಿದಿರಿ. ಯಾವಾಗಾದ್ರು ಕತ್ತೆನಾರು ಇರ್ಲಿ, ಕತ್ತರಿಸಿದ್ರಿ ಯಾಕೆ ಕೇಸ್ ನಡೀತಿರುವಾಗ? ಕಂಪ್ಲೇಂಟ್ ಕೊಟ್ಟಿದ್ರಿ ಈ ಟೈಮ್ ಅಲ್ಲಿ, ಅದ್ ಯಾವಾಗಾದ್ರೂ ಕೊಟ್ಕೊಳ್ಳಿ. ಕೇಸ್ ನಡೀತಿರುವಾಗ ನೀವ್ ಯಾಕೆ ಕತ್ತರಿಸಿದ್ರಿ? ನಿಮ್ ಕತ್ತರಿಸಕ್ ಯಾರು ಹೇಳಿದ್ದು? ಕಾಫಿ ಗಿಡ ಬೀಳೋದು ಮತ್ತೆ ನೆರಳು ಬೇಕಾಗಿತ್ತು ಕಾಫಿ ಗಿಡಕ್ಕೆ, ಮತ್ತೆ ಕಾಫಿ ಗಿಡಕ್ಕೆ ನೆರಳು ಬೇಕಾಗಿದ್ರೆ ಮರ ಬೆಳೆಸ್ತಾರೆ, ಕತ್ತರಿಸಲ್ಲ. ಬೇಕು ನೆರಳು, ಕಾಫಿ ಗಿಡ ಪರ್ಮಿಷನ್ ಕೇಳ್ಬೇಕಾಗಿತ್ತು ಕೋರ್ಟ್ಗೆ ಬಂದು, ಬಿಸಿಲು ಬೇಕು ಅಂತ. ಏ ನಮ್ಮ ಹತ್ರ ಜಾಗ ಇಲ್ದಲ್ನೇ ಇರ್ಬೋದು, ಕಾಫಿ ಗಿಡ ಬೆಳೆಯೋದೇ ನೆರಳಲ್ಲಿ ಅಂತ ನಮಗೂ ಗೊತ್ತು. ಅಲ್ಲಿ ಕೇಳಿ, ಕಾಮ ಹತ್ರ ಕೂತಿದ್ದಾರೆ, ಅವ್ರ ಹತ್ರ ಕಾಫಿ ಗಿಡ ಇದೆ, ಕಾಫಿ ಎಸ್ಟೇಟ್ ಎಕರೆ ಗಟ್ಟಲೆ ಇದೆ ಅವ್ರ ಹತ್ರ. ಹಿಂದೆ ಎಲ್ಲ ನಿಮ್ಮ ತಂದೆ ಕಾಲದಲ್ಲಿ, ನಿಮ್ಮ ತಾತನ ಕಾಲದಲ್ಲಿ ಹಾಕಿದ್ದಂತ ತೇಗದ ಮರ, ಬೀಟೆ ಮರ, ಅದೆಂತದ ಕಂಚಿಕಾಯಿ ಮರ, ಅಂತ ಮರ, ಇಂಥ ಮರ, ಕಿತ್ತಳೆ ಮರ, ಇಂಥದ್ದಿದ್ದ ಜೊತೆಗೆ ಕೆಳಗಡೆ ಕಾಫಿ ಗಿಡ ಬೆಳೆಯುತ್ತೆ. ಬಿಸಿಲ್ಗೆ ಹಾಕಿದ್ರೆ ಕಾಫಿ ಗಿಡ ಸತ್ತು ಹೋಗುತ್ತೆ. ಇದೆಲ್ಲ ಯಾರಿಗೋ ಕತೆ ಹೇಳಕ್ ಹೋಗ್ಬೇಡಿ. ಈಗ ಸದ್ಯಕ್ಕೆ ಜೈಲ್ಗೆ ಹೋಗಿರಿ, ನಿಮ್ ಲಾಯರ್ ಬಂದ್ಮೇಲೆ ಬಿಡಿಸ್ಕೋತಾರೆ, ಅಲ್ಲಿ ಪೊಲೀಸ್ ಕರೀಲಿ, ಪೊಲೀಸ್ ಕರೀಲಿ, ಅವ್ರನ್ನ ತಗೊಳಕ್ ಹೇಳು ಒಳಗಡೆಗೆ, ಒಳಗಡೆ ಇರಿ, ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ, ಒಳಗಡೆ ಇರಿ. ಆ ಗೊತ್ತಾಗುತ್ತೆ ಅಮ್ಮ, ನೀನ್ ಹೋಗಿ ನಿಮ್ ಮನೆಯಲ್ಲಿ ಇನ್ಯಾರು ಇದಾರೆ ಅವ್ರಿಗೆ ಹೇಳು, ಅಪ್ಪ ಜೈಲ್ಗೆ ಹೋದ್ರು, ಆಮೇಲಿಂದ ಕಾಫಿ ಗಿಡ ಎಲ್ಲ ಕತ್ತರಿಸಿದ್ರು, ಇರೋ ಮರ ಎಲ್ಲ ಕತ್ತರಿಸಿದ್ರು, ಜೈಲ್ಗೆ ಹೋಗಿದ್ದಾರೆ, ಆಮೇಲೆ ಬಿಡಿಸಿ ಅಂತ ಹೇಳ್ಬಿಟ್ಟು ಬನ್ನಿ. ಅದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಬೇರೆ ಲಾಯರ್ನ ಇಟ್ಕೊಂಡು ಹೇಳ್ತೀನಿ ಅಂದ್ರೆ ನಾಳೆ ತನಕ ಟೈಮ್ ಕೊಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲ್ಗೆ ಹೋಗಿರಿ, ನಾಳೆ ಮುಂದಕ್ಕೆ ನೋಡ್ತೀನಿ ಅಷ್ಟೆ. ಇವತ್ತು ಬೇಕು ಅಂದ್ರೆ ನಾಳೆ ಬೇರೆ ಲಾಯರ್ನ ಎಂಗೇಜ್ ಮಾಡ್ಕೊಳ್ಳಿ, ಅವ್ರ ಮಗ ಇದಾರೆ ಅವ್ರನ್ನ ಕರ್ಕೊಂಡು ಬನ್ನಿ, ಇಲ್ಲಾಂದ್ರೆ ಬೇರೆಯವ್ರನ್ನ ಕರ್ಕೊಂಡು ಬನ್ನಿ. ಅಲ್ಲಿ ತನಕ ಹೊರತು ಇಲ್ದರೆ ಜೈಲಲ್ಲಿರಿ, ಆಮೇಲೆ ನಿಮ್ ಲಾಯರ್ ಬಂದು ಬಿಡಿಸ್ಕೋತಾರೆ. ನಮಗ್ ಸಿಕ್ಕಿದ್ಯಲ್ಲ ಸಾಕು, ತುಂಬಾ ಮಾತಾಡ್ತಾ ಇದ್ಯಮ್ಮ ಅವ್ರನ್ನ, ನೀನ್ ಪಾರ್ಟಿ ಇದ್ಯಮ್ಮ ಕೇಸಲ್ಲಿ, ಇದ್ರೆ ನಿನ್ನೂ ಸೇರ್ಸಾಕ್ತೀನಿ ಒಳಗಡೆಗೆ. ಈಗ ಹೇಳೋದ್ ಗೊತ್ತಾಯ್ತಲ್ಲ, ನಿಮ್ ತಂದೆ ಇರ್ಲಿ ಜೈಲಲ್ಲಿ, ಆಮೇಲೆ ಅವ್ರು ಬಂದು ಬಿಡಿಸ್ಕೋತಾರೆ ರಿಪೋರ್ಟ್ ಎಲ್ಲ ಸಿಕ್ಕಿ ಆದ್ಮೇಲೆ. ಏನ್ ಮಾಡ್ತೀರಿ ಹೇಳಿ? ಟೈಮ್ ಕೊಡೋದಿಲ್ಲ, ನಾಟ್ ಎ ಸಿಂಗಲ್ ಡೇ ಟೈಮ್ ವಿಲ್ ಬಿ ಗ್ರಾಂಟೆಡ್. ಯು ಬಿ ದೇರ್ ಇನ್ ದಿ ಜೈಲ್, ದೆನ್ ವಿ ಶಾಲ್ ಸಿ. ಯುವರ್ ಲಾಯರ್ ವಿಲ್ ಕಮ್ ಅಂಡ್ ರೆಸ್ಕ್ಯೂ ಔಟ್. ಐ ಆಮ್ ಸೆಂಡಿಂಗ್ ಯು ಟು ದಿ ಜೈಲ್. ಬಂದ್ರೇನ್ರಿ, ಅದನ್ನ ಅಲ್ಲಿ ಇಟ್ಬಿಟ್ಟು ಬಾರ, ಗನ್ ಯಾಕೋ ತಗೊಂಬರ್ತೀಯ, ಯಾರನ್ನಾರು ಕರೆದ್ಬಿಟ್ಟು ಒಳಗಡೆ ಕಳ್ಸಕ್ ಕೇಳ್ರಿ, ಗನ್ ಎಲ್ಲ ಅಲ್ಲಿ ಇಟ್ಬಿಟ್ಟು, ವೆಪನ್ ಎಲ್ಲ ಅಲ್ಲಿ ಇಟ್ಬಿಟ್ಟು ಬಾರ, ಇವನ್ ತಗೊಳ ಜ ಕಸ್ಟಡಿಗೆ ಅಷ್ಟೇ. ನೆನ್ನೆ ಹೇಳಿ ಕಳ್ಸಿದ್ದೀವಿ ನಿಮ್ ಲಾಯರ್ಗೆ, ಅವ್ರು ಬಂದಿದ್ರು ಭಗವಾನ್ ಪರವಾಗಿ. ನಿಮ್ಗೆ ಅದೆಲ್ಲ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಒಳಗಿರಿ ತಾನಾಗೆ ಅರ್ಥ ಆಗುತ್ತೆ. ಯು ಹ್ಯಾವ್ ಹೈ ಹ್ಯಾಂಡೆಡ್ಲಿ ಮೆಡಲ್ ವಿತ್ ದಿ ಸೂಟ್ ಪ್ರಾಪರ್ಟಿ ವೆನ್ ದಿ ಕೇಸ್ ಇಸ್ ದೇರ್ ಅಂಡ್ ದೇರ್ ಇಸ್ ಎನ್ ಆರ್ಡರ್ ಇನ್ ಇಸ್ ಫೇವರ್. ಯು ಹ್ಯಾವ್ ಇಂಟರ್ಫಿಯರ್ಡ್ ವಿತ್ ದಿ ಕೋರ್ಟ್ ಆರ್ಡರ್, ಸೊ ಯು ಬಿ ದೇರ್ ಇನ್ ದಿ ಜೈಲ್. ಬಾ ತಗೊಂಬಿಡಿ ಅವ್ರನ್ನ, ಹೋಗ್ಬಿಡಿ. ನನಗೇನು ಬೇಕಾಗಿಲ್ಲ, ಬೇಕಾಗಿರೋದೆಲ್ಲ ನಿಮಗೆ, ಬೇಕಾದ್ರೆ ಅನ್ನೋ ಪ್ರಶ್ನೆನೇ ಇಲ್ಲ, ನನಗೇನು ಬೇಕಾಗಿಲ್ಲ, ನೀವು ಬೇಕಾಗಿರೋದು ನಿಮಗೆ. ಐ ವಿಲ್ ಗಿವ್ 24 hours ಟೈಮ್, ಗೆಟ್ ಅನದರ್ ಲಾಯರ್ ಅಪಾಯಿಂಟೆಡ್, ಪೇ 10 lakhs rupees, ದೆನ್ ವಿಲ್ ಕನ್ಸಿಡರ್. ಅದರ್ವೈಸ್ ಬಿ ದೇರ್ ಇನ್ ದಿ ಜೈಲ್, ಡೆಪಾಸಿಟ್ 10 lakhs ಅಂಡ್ ಗೆಟ್ ಅವೇ. ಯು ಹ್ಯಾವ್ ಮೆಡಲ್ ವಿತ್ ದಿ ಕೋರ್ಟ್ ಆರ್ಡರ್.
ನಮಗೆ ಎಲ್ಲಿ ಹತ್ತು ಸಾವಿರ ರೂಪಾಯಿ ಸಿಕ್ಕಿದ್ರು, ಹತ್ತು ಲಕ್ಷ ಇಲ್ಲಾಂದ್ರೆ ಜೈಲಲ್ಲಿ ಇರಿ, ಬರುತ್ತೆ ತಾನಾಗೇನೆ. ಅಂತದ್ರಲ್ಲಿ ಹತ್ತು ಸಾವಿರನು ಸಿಕ್ಕಿಲ್ಲ, ನಾನು ನೀವು ಕತ್ತರ್ಸಕ್ ನಾನು ಹೇಳದ್ನ ನಿನ್ಗೆ ಪುಣ್ಯಾತ್ಮನ್ಗೆ, ಸಿಲ್ವರ್ ಓಕು 90 ಗಿಡ ಕತ್ತರಿಸಿದ್ಯಾ, ಇಲ್ಲಿರೋರ್ನ ಕೇಳು ಸಿಲ್ವರ್ ಓಕ್ಗೆ 90 ಗಿಡಕ್ಕೆ ಎಷ್ಟು ಬೀಳುತ್ತೆ ಬರುತ್ತೆ ಅಂತ. 10,000 ಸಿಕ್ಲಿಲ್ವಂತೆ, ನಾಚಿಕೆ ಆಗ್ಬೇಕು. ಯಾಕೆ ಕತ್ತರಿಸ್ದಿ ನೀನು? ಪ್ಲೀಸ್ ಡೋಂಟ್ ಆರ್ಗ್ಯೂ, ಯು ಬೇ ದೇರ್ ದೇರ್ ಇನ್ ದಿ ಜೈಲ್, ವಿಲ್ ಕನ್ಸಿಡರ್, ತಗೊಳ್ಪ ಅಣ್ಣ, ಯು ಗೋ ಟು ಜೈಲ್, ಅದರ್ವೈಸ್ ಕಮ್ ಟುಮಾರೋ, ಡೆಪಾಸಿಟ್ 10 lakhs, ದಟ್ ದಿ ಓನ್ಲಿ ವೇ. ನನ್ಗೆ ಅದೆಲ್ಲ ಕತೆ ಕೇಳಕ್ ಕೂತಿಲ್ಲ, ಇಲ್ಲಿ ಕತ್ತರಿಸಿದ ತಪ್ಪು ತಾವು. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಹ್ಯಾವ್ ಮೆಡಲ್ ವಿತ್ ದಿ ಕೋರ್ಟ್ ಆರ್ಡರ್, ದಿ ಓನ್ಲಿ ವೇ ದಟ್ ಯು ಕ್ಯಾನ್ ಸೇವ್ ಈಸ್ ಟು ಡೆಪಾಸಿಟ್ ದಿ ಅಮೌಂಟ್, ಸಮ್ ಅಮೌಂಟ್ ಆಫ್ ರುಪೀಸ್ 10 lakhs. ಇಫ್ ಯು ಡೆಪಾಸಿಟ್ ಅಂಡ್ ಟುಮಾರೋ ಯು ಸಕ್ಸೀಡ್, ಯು ಟೇಕ್ ದಟ್ ಬ್ಯಾಕ್. ಇಟ್ ಈಸ್ ನಾಟ್ ಗಿವಿಂಗ್ ಇಟ್ ಟು ಹಿಮ್, ಇಟ್ ಈಸ್ ಡೆಪಾಸಿಟಿಂಗ್ ಇನ್ ಟು ದಿ ಕೋರ್ಟ್ ಟು ಶೋ ಯುವರ್ ಬೋನಫೈಡೀಸ್. ಯು ಹ್ಯಾವ್ ಕಟ್ ದಿ ಟ್ರೀಸ್, 90 trees, ಅಂಡ್ ವೆನ್ ದಿಸ್ ಸಬ್ಮಿಷನ್ ವಾಸ್ ಮೇಡ್ ಆನ್ ದಿ ಅದರ್ ಸೈಡ್, ಯುವರ್ ಲಾಯರ್ ಡಿನೈಡ್ ಇಟ್. So we appointed an advocate. Advocate has gone there, given the each tree photo. It is not biddirodalla adu, kattrisirodu. Adar jothege tumbe hechu maat beda, adar jothege piece galella torisidare alle ittirodu aitalla, adanellanu sagavane madidiri. 90 silver oak mara hogide, 90 silver oak belididanta marakke bele yenagutte anta nanage gotide. 10 lakh rupees ಡೆಪಾಸಿಟ್ ಮಾಡಿದ್ರೆ ಹೊರಗಡೆ ಇರ್ತೀರ, ಅಲ್ಲಿ ತನಕ ಒಳಗಡೆ ಇರ್ತೀರ, ಚಾಯ್ಸ್ ಈಸ್ ಯುವರ್ಸ್. ಎಲ್ಲ ಮಾಡಿ, ಅದೆಲ್ಲ ಮಾಡಿ, ತಗೊಂಬಿಡಪ್ಪ ಅವನು ಒಳಗಡೆಗೆ. ಇನ್ ನಾನು ಏನೇನ್ ಮಾಡೋಷ್ಟಿಲ್ಲ, ನಾಳೆ ತನಕ ಎಲ್ಲಿಂದ ನಾರು ಬನ್ನಿ, ನಾನೇನ್ ಮಾಡ್ಬೇಕು? ಮನೆಯವರಿಗೆ ಯಾರು ಇಲ್ಲ, ಮನೆಯಲ್ಲಿ ಯಾರು ಇಲ್ಲ, ಇದ್ದಾರಲ್ಲ ಅವಳು, ಒಂದು ಮಗಳು ಇದ್ದಾಳೆ, ಇನ್ನೊಂದು ಮಿಸ್ಸರ್ ಇದ್ದಾಳೆ, ಮತ್ತೆ ಒಂದು ಡಿಲಿವರಿಗೆ. ನೀವು ಮಾಡಿದ ತಪ್ಪಿಗೆಲ್ಲ ಅನುಭವಿಸ್ತಾರೆ, ನೀವು ಅದನ್ನ ತೀರ್ಮಾನ ಮಾಡೋದು ನಾನು, ತಪ್ಪು ಮಾಡಿದಿರೋ ಇಲ್ವೋ ನೀವು ಅಂತ ತೀರ್ಮಾನ ಮಾಡೋದು ನಾನು. ನೀವು ತಪ್ಪು ಮಾಡ್ಲಿಲ್ಲ ಅಂತ ಹೇಳ್ಬೋದಷ್ಟೇ, ತಪ್ಪು ಮಾಡಿದಿರೋ ಇಲ್ವೋ ಅಂತ ತೀರ್ಮಾನ ಮಾಡೋದು ನಾನು. ಆ ದಿನ ನೀವಿದ್ರೋ ಇಲ್ವೋ, ನೀವಿದ್ರೋ ಇಲ್ಲೋ, ಇದ್ರೆ ಅದನ್ನೇ ಬರೆದಿದ್ದಾರೆ ಅವ್ರು. ಹೌದು ಇದ್ರಲ್ಲ, ಅವ್ರು ಬಂದಿದ್ದ, ಅವ್ರು ಬರ್ದಿದ್ದಾರೆ. ಅಪಲೆಂಟ್ ಶ್ರೀ ಪ್ರೆಸೆಂಟ್ ಇನ್ ಪರ್ಸನ್ ಫಸ್ಟ್ ಹಿ ಸಬ್ಮಿಟ್ಸ್ ದಟ್ ಶ್ರೀ ಲಾಟ್ ಕೌನ್ಸಿಲ್ ಫಾರ್ ದಿ ಅಪಲೆಂಟ್ ಈಸ್ ಹಾಸ್ಪಿಟಲೈಸ್ಡ್ ಫಸ್ಟ್. He seeks short accommodation to engage another advocate and address the arguments with regard to the commissioner report. First, release day after tomorrow. ನಾಡಿದ್ದು ಕೊಟ್ಟಿದ್ದೀನಿ, ಲಾಯರ್ ಕರ್ಕೊಂಡ್ ಬನ್ನಿ ಬೇರೆ ಲಾಯರ್. ಮತ್ತೆ ವಾಪಸ್ ಇನ್ನೇನು ಮಾಡೋಂಗಿಲ್ಲ ಅಲ್ಲಿ.